ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ ಶುಕ್ರವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು ಯಾವ ರೀತಿಯಾಗಿತ್ತು ಆಗಿತ್ತು ಮಾರ್ಕೆಟು ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿಯಾಗಿರುತ್ತೆ ಯಾವ ರೀತಿಯಾಗಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಮತ್ತೆ ಹೆಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಇವತ್ತು ಮೈನಸ್ ಫೋರ್ ಪಾಯಿಂಟ್ ಫೈವ್ ಏಯ್ಟ್ ಪರ್ಸೆಂಟ್ ಇಷ್ಟು ದೊಡ್ಡ ಕರೆಕ್ಷನ್ ಬಂದರೂ ಕೂಡ ಮಾರ್ಕೆಟ್ಟು ಪಾಸಿಟಿವ್ ಆಗಿ ಉಳಿಯೋಕ್ಕೆ ಸಾಧ್ಯ ಆಗಿದ್ದು ಎಸ್ ಬಿ ಐ ರಿಲಯನ್ಸು ಹೆಚ್ ಯು ಎಲ್ ಇಂಥ ಕಂಪ್ನಿಗಳು ಕಾಪಾಡಿದ್ದರಿಂದ ಸೊ ಇಷ್ಟು ಸುಮಾರು ಸ್ಟಾಕ್ಗಳಲ್ಲಿ ಇವತ್ತು ಎರಡು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಬಂದಿದ್ದರಿಂದ ಒಂದು ಮಾರ್ಕೆಟ್ಟು ಸ್ಟೇಬಲ್ ಆಗಿ ಉಳ್ಕೊಂತು ಕರೆಕ್ಷನ್ ಆಗಿದೆ ಮಾರ್ಕೆಟ್ ಆದ್ರೆ ತುಂಬಾ ದೊಡ್ಡದಾಗಿ ಫಾಲೋ ಅಪ್ ಆಗಲಿಲ್ಲ ಇದು ಎಷ್ಟು ದಿನ ಒಂದು ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡಿ ಉಳಿಸುತ್ತೆ ಇಂಟ್ರೆಸ್ಟಿಂಗ್ಲಿ ಐ ಟಿ ಕಾಂಟ್ರಿಬ್ಯೂಟ್ ಮತ್ತು ರಿಲಯನ್ಸ್ ಯು ಎಲ್ ಅದೇ ರೀತಿ ಎಸ್ ಬಿ ಐ ಇದ್ರ ಮೇಲೆ ಎರಡು ಪರ್ಸೆಂಟ್ ಓ ಎನ್ ಜಿ ಸಲ್ಲೂ ಕೂಡ ಫೋರ್ ಪರ್ಸೆಂಟ್ ಟಾಪ್ ಕಾಂಟ್ರಿಬ್ಯೂಟರ್ಸು ಇವರು ಆಗಿಬಿಟ್ಟು ಒಂದು ಒಳ್ಳೆ ಮೂಮೆಂಟ್ ಬಂದಿದೆ ಜೊತೆಗೆ ಇವತ್ತು ಅಲ್ಲಿ ಕೂಡ ಟೂ ಪರ್ಸೆಂಟ್ ಫಾಲ್ ಬಂದಿದೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಲೆವೆಲಿಗೆ ಬರ್ತಾಯಿದೆ ಬಟ್ ನಮ್ಮ ಸ್ಟಾಕ್ಗಳದ್ದೇ ಮುಗಿದಿಲ್ಲ ಇನ್ನು ನೀವು ಸುಮಾರು ಜನ ಪ್ರಶ್ನೆ ಕೇಳ್ತಾ ಇದೀರ ನೋಡಿ ಯಾವುದೂ ಒಂದೆರಡು ನಾ ಸ್ಟಾಕ್ಗಳು ತಗೊಂಡಿಲ್ಲ ಅಂತಂದ್ರೆ ನೀವು ವೇಟ್ ಮಾಡಿ ನಾನು ಇನ್ನು ಮೊನ್ನೆ ಯಾರು ಕಮೆಂಟ್ ಮಾಡಿದ್ರು ಆ ಸ್ಟಾಕ್ಗಳನ್ನು ತಗೊಂಡು ಇವತ್ತು ಕವರ್ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ ಇವತ್ತು ಜಾಸ್ತಿ ಸಮಯ ನಾವು ಸ್ಟಾಕ್ಸ್ಗಳನ್ನ ಮಾತಾಡಲಿಕ್ಕೆ ಇಡೋಣ ಟ್ರೇಡ್ನ ಬೇಗ ಮುಗಿಸ್ಕೊತಕ್ಕೋಣ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತಿನ ಟಾಪ್ ಲೂಸರ್ ಆಗಿತ್ತು ಅದೇ ರೀತಿ ಟಾಪ್ ಗೇನರ್ ಇವತ್ತು ಓ ಎನ್ ಜಿ ಸಿ ಆಗಿತ್ತು ಸೊ ನಿಫ್ಟಿ ನಲ್ಲಿ ಯಾವ ರೀತಿ ಆಗಿತ್ತು ಟ್ರೇಡ್ ಅಂತ ಗುಡ್ಡದ ಮೇಲೆ ಗುಡ್ಡ ಅಂತ ಮಾತಾಡ್ಕೊಂಡಿದ್ವಿ ಕೆಳಗಡೆ ಬಂದ್ರೆ ಫಸ್ಟ್ ಟಾರ್ಗೆಟ್ ಈ ಒಂದು ಆಗಿರುತ್ತೆ ಇದೆ ಸಾವಿರದ ನೂರ ಎಪ್ಪತ್ತೈದು ಎಕ್ಸಾಕ್ಟ್ ಲೈನು ಚಾರ್ಟ್ ಸ್ಟಾಕ್ ನೋಡಿದ್ರು ಕಮೆಂಟ್ ಮಾಡಿ ಸೊ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಕೆಳಗಡೆ ಬಂದಿದೆ ಸಪೋರ್ಟ್ ಆಗಲೇಬೇಕು ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಗ್ಯಾಪ್ ಡೌನ್ ಓಪನಿಂಗ್ ಕೆಳಗಡೆ ಬಂದ್ರು ಇದೇ ನಮ್ಮ ಲೆವೆಲ್ ಆಗಿರಬೇಕು ಈಗ ಸಪೋರ್ಟ್ ಹುಡುಕೋ ಸಮಯ ಬಂದಿದೆ ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ ಇಲ್ಲಿ ದೊಡ್ಡದಾಗಿ ಪೇಂಟ್ ಬಳಿದ್ರು ಪೈಂಟ್ ಬಳ್ದು ಅಪ್ ಸೂಪರ್ ಡೂಪರ್ ಆಗಿ ಮೂಮೆಂಟ್ ಬಂದಿದೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು ಇವತ್ತು ಐವತ್ತೆರಡು ಸಾವಿರದ ಎಂಟುನೂರ ಏಳುನೂರ ಕಾಲು ಒಬ್ಬರು ಗ್ರೂಪಲ್ಲಿ ಸ್ಕ್ಯಾಮ್ ಶಾಟ್ ಹಾಕಿದ್ರು ಎರಡು ರೂಪಾಯಿ ಇತ್ತು ಎರಡು ರೂಪಾಯಿ ಇದ್ದಾಗ ನೀವು ತಗೊಂಡಿದ್ರೆ ಮೂರು ಗಂಟೆಯಲ್ಲಿ ಆ ಒಂದು ಕ್ಯಾಂಡಲ್ ನೀವು ಕ್ಯಾಪ್ಚರ್ ಮಾಡಿದ್ರೆ ಎರಡು ಇದ್ದಿದ್ದು ಇನ್ನೂರು ರೂಪಾಯಿ ಹೋಯ್ತು ಅಂದರೆ ಯಾರಾದರೂ ಸಾವಿರ ಕ್ವಾಂಟಿಟಿ ತಗೊಂಡಿದ್ರು ಅಂತಂದರೆ ಎರಡು ಸಾವಿರ ರೂಪಾಯಿ ನಿಮ್ದು ಮ್ಯಾಕ್ಸಿಮಮ್ ಕಳ್ಕೊತಾ ಇದ್ರಿ ಬದಲಿಗೆ ಎರಡು ಲಕ್ಷ ಬಂದಿತ್ತು ಅಂತ ಖಂಡಿತ ಈ ಥರ ಮೂಮೆಂಟ್ ಬರುತ್ತೆ ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ ಆಪ್ಷನ್ ಬೈರ್ಸ್ಗಳ ಕಾಲ ಬರ್ತಾ ಇದೆ ಅಂತ ನೋಡಿ ನನ್ನ ಪ್ರಕಾರ ನಿಜವಾದ ಝೀರೋ ಟು ಹಿರೋ ಟ್ರೇಡ್ ಅಂದರೆ ಅದೇ ಯಾಕಂದರೆ ನಿಮ್ಮ ರಿಸ್ಕ್ ಇನ್ವಾಡ್ ಎರಡು ರೂಪಾಯಿ ಅಷ್ಟೇ ಅಲ್ಲಿ ಸೊ ಯಾವತ್ತು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಈ ಎಕ್ಸ್ಪರಿಮೆಂಟ್ ಮಾಡಬಹುದು ಅಂತ ನಾವು ಮಾತಾಡ್ತೇನೆ ಬಂದಿದ್ದೀವಿ ಅಂದರೆ Yeah. ಔಟ್ ಆಫ್ ದ ಮನಿ ಇರೋದನ್ನ ಇಲ್ಲಿ ಸೆನ್ಸೆಕ್ಸಲ್ಲಿ ಅಂದರೆ ಟಿಪಿಕಲ್ ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸುತ್ತೆ ನಿಮಗೆ ಅಲ್ಲಿ ಆ ಒಂದು ಚಾನ್ಸ್ಗೋಸ್ಕರ ಟ್ರೇಡ್ ಟ್ರೇಡ್ನ ತಗೊಂಡು ಕಳ್ಕೊಂಡ್ರೆ ನೀವೇನು ಎರಡು ರೂಪಾಯಿದು ಎಷ್ಟು ಇತ್ತು ಅಷ್ಟು ಕಳ್ಕೊಂಡಿರ್ತಾರೆ ಎರಡು ಸಾವಿರ ರೂಪಾಯಿ ಕಳ್ಕೊಳ್ತಾರೆ ಒಂದು ಸಾವಿರ ಕ್ವಾಂಟಿಟಿ ಯಾರು ತೊಗೊಂಡು ಹೋದ್ರೂ ಬಟ್ ಏನಾದರೂ ನಿಮ್ಮ ಕಡೆ ಬಂತು ಮಾರ್ಕೆಟ್ ಅಂತ ಆಗ ಬಂಪರ್ ಆಗ್ತಾ ಹೋಗುತ್ತೆ ಇದನ್ನ ನೀವು ಎಲ್ಲ ಎಕ್ಸ್ಪೆರಿಯಲ್ಲೂ ಟ್ರೈ ಮಾಡಕ್ಕೆ ಹೋಗೋದಿಲ್ಲ ಒಂದು ಕನ್ಸಲ್ಟೇಷನ್ ಆಗಿ ಒಂದು ಪ್ಯಾಟರ್ನ್ ಆಗ್ತಾ ಆಗ್ತಾಯಿದೆ ಅಂತ ಅಥವಾ ಒಂದು ಮಂತ್ಲಿ ಎಕ್ಸ್ಪೆರಿ ಆಗಿದೆ ಅಂತಂದ್ರೆ ಅಲ್ಲಿ ಖಂಡಿತ ಅದನ್ನ ಟ್ರೈ ಮಾಡ್ತಾ ಹೋಗಬಹುದು ಇಷ್ಟು ರಿವಾರ್ಡ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದರಲ್ಲಿ ಅದು ಒಳ್ಳೆ ಟ್ರೇಡ್ ಅದೇ ಲಕ್ಕಿ ಟ್ರೇಡ್ ಅಂತ ಅನ್ಸ್ಬೋದು ನಿಮಗೆ ಬಟ್ ಜೀರೋ ಟೈರೋ ಅಂದ್ರೆ ನನ್ನ ಪ್ರಕಾರ ಎಲ್ಲಿ ಜೀರೋ ಕ್ಯಾಪಿಟಲ್ ಕಳ್ಕೊಂಡು ಜೀರೋಕ್ಕೆ ಹತ್ತಿರ ಇರುತ್ತೋ ಅದು ಟು ಹೀರೋ ಟ್ರೇಡ್ ಅಂತ ನಾವು ಹೇಳ್ತಾ ಹೋಗ್ಬೋದು ಸೊ ನೋಡ್ತಾ ಹೋಗೋಣಂತೆ ನಿಫ್ಟಿನಲ್ಲಿ ಇವಾಗ ವಾಪಸ್ ಏನು ಮಾಡಿದೆ ಈ ಝೋನ್ ನ ಮಾಡಿದೆ ಮತ್ತೆ ಮೇಲ್ಗಡೆ ಹೋಗೋದ್ ಕ್ಲೋಸಿಂಗ್ ಕಾಣಿಸ್ತಾ ಇದೆ ಲಾಸ್ಟ್ ಅಲ್ಲಿ ಪುಷ್ ಬಂದಿರೋದ್ರಿಂದ ಯಾರು ಬೈ ಮಾಡಿದ್ರು ಏನು ಸ್ಟಾಕ್ ನ ಬೈ ಮಾಡಿದ್ರು ಯಾವ್ದು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಬಂದಿತ್ತು ಟ್ರ್ಯಾಕ್ ಮಾಡಿಲ್ಲ ಅದು ಹೆಚ್ಚು ಅಲ್ಲಿ ಬಂದಿರಬಹುದು ರಿಲಯನ್ಸ್ ಎಲ್ಲಾದ್ರೂ ಬೈ ಮಾಡಿರ್ಬೋದು ಯಾವ್ದು ಬೇಕಾದ ಈಗ ವಾಪಸ್ ಏನಾಗಿದೆ ಈ ಝೋನ್ ಒಳಗಡೆ ನಾವು ಟ್ರಾಪ್ ಆಗಿದ್ದೀವಿ ಸೊ ಇಪ್ಪತ್ನಾಲ್ಕು ಸಾವಿರದ ನಾನೂರ ಅನ್ನೋದು ಆಲ್ ಟೈಮ್ ಹೈ ಝೋನ್ ಕೆಳಗಡೆ ಇಪ್ಪತ್ನಾಲ್ಕರ ನೂರ ನೂರೈದು ಸಪೋರ್ಟ್ ಝೋನ್ ಒಳಗಡೆ ಇರೋ ತನಕ ಹಗ್ಗ ಜೆಂಗೆ ಆಗ್ತಾ ಇರುತ್ತೆ ಹಂಗೆ ಇರಿ ಎಲ್ಲಿ ತನಕ ಈ ಝೋನ್ ಬಿಟ್ಟು ಮೇಲ್ಗಡೆ ಹೋಗೋಲ್ಲ ಅಥವಾ ಕೆಳಗಡೆ ಬರೋದು ಅಲ್ಲಿ ತನಕ ಟ್ರಾಪ್ ಹೋಗ್ಬಿಡಿ ನೋಡಿ ಗ್ಯಾಪ್ ಡೌನ್ ಆಗುತ್ತೆ ಮತ್ತೆ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗುತ್ತೆ ಮತ್ತೆ ಗ್ಯಾಪ್ ಅಪ್ ಓಪನಿಂಗ್ ಆಗಬಹುದು ಅಲ್ಲಿಂದ ಫಾಲ್ ಬರ್ಬೋದು ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು ಸ್ವಲ್ಪ ಪೊಸಿಷನ್ ಕಮ್ಮಿ ಇಟ್ಕೊಳ್ಳಿ ಯಾವಾಗ ಈ ಝೋನ್ನ ಅಥವಾ ಈ ಝೋನ್ನ ಬಿಟ್ಟು ಕೆಳಗಡೆ ಬರುತ್ತೋ ಅಥವಾ ಮೇಲ್ಗಡೆ ಹೋಗುತ್ತೋ ಆಪ್ಷನ್ ಬಯರ್ಸ್ ಅವಾಗ ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಸಿಗುತ್ತೆ ವೆಯ್ಟ್ ಮಾಡ್ತಾ ಈ ಝೋನ್ ಬಿಟ್ಟು ಹೋಗೋ ತನಕ ಸ್ವಲ್ಪ ವೈಟ್ ಮಾಡಿ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ದೊಡ್ಡ ಡೌನ್ ಓಪನಿಂಗ್ ಕೋರ್ಸ್ ಕಾರಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕೆ ಆಯಿತು ಅಂತ ಅಪ್ ಹೇಳ್ಬಿಡ್ತೀನಿ ರಿಸಲ್ಟ್ಸ್ ಬಂದಿದೆ ನಿನ್ನೆ ಡೆಪಾಸಿಟ್ ಗ್ರೋತು ಚೆನ್ನಾಗಿದೆ ಎಲ್ಲದೂ ಚೆನ್ನಾಗಿದೆ ಅಂತ ಬಂದಿತ್ತು ಆದರೆ ಅದನ್ನ ಎರಡು ಥರ ವಿಶ್ಲೇಷಣೆ ಮಾಡಿದ್ರು ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ದು ಲಿಮಿಟೆಡ್ ಮರ್ಜರ್ ಆಗೋಯ್ತಲ್ಲ ಆ ಮರ್ಜರ್ದು ತೆಗೆದುಬಿಟ್ಟು ನೋಡಿದ್ರೆ ಅಂತ ಏನು ಪರ್ಫಾಮೆನ್ಸ್ ಆಗಿಲ್ಲ ಇನ್ನೂ ಡೆಪಾಸಿಟ್ ಸ್ಲೋ ಆಗೇ ಇದೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಎಲ್ಲ ಚೇಂಜ್ ಆಗಿಲ್ಲ ಹದಿನಾಲ್ಕು ಪರ್ಸೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನ ನೆಗೆಟಿವ್ ಆಗುತ್ತೋದ್ರು ಇದು ಬೈ ಆನ್ ರೂಮರ್ಸ್ ಎಲ್ಲ ನ್ಯೂಸ್ ಅಂತಂತಾರಲ್ಲ ಅಂತಾರಲ್ಲ ಹಂಗಾಗಿದೆ ಯಾಕೆಂದರೆ ರಿಸಲ್ಟ್ ಎಲ್ಲ ಬರೋಕ್ಕಿಂತ ಮುಂಚೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತು ಈಗ ಅಲ್ಲಿ ಟು ಪ್ರಾಫಿಟ್ ಬುಕ್ಕಿಂಗು ಆಗ್ತಾಯಿದೆ ಎಮ್ ಎಸ್ ಸಿ ಆಗ್ತಾ ಇದೆ ಎ ಡಿ ಆರ್ ಅಲ್ಲಿ ನಾಲ್ಕು ಐದು ಪರ್ಸೆಂಟ್ ಡೌನ್ ಸಿಗ್ತಾಯಿದೆ ಅಂತ ಭೀಮಾ ಸರ್ ಕೂಡ ಕಮೆಂಟ್ ಮಾಡಿದ್ರು ಎ ಡಿ ಆರ್ ಅಂದರೆ ಅಲ್ಲಿ ಬೇರೆ ದೇಶದಲ್ಲಿ ಲಿಸ್ಟ್ ಆಗಿರುವಂಥ ರಿಸೀಟ್ ಆಗಿರುತ್ತದು ಸೊ ನಮ್ಮ ದೇಶದ ಕಂಪ್ನಿ ಬೇರೆ ದೇಶದ ರಿಸ್ಟರ್ ಅದು ನೀಡಿ ಆರ್ ಅಂತ ಕರಿತೀವಿ ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡಂತೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಾರಣದಿಂದಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಅಲ್ಲೊಲ್ಲ ಕಲ್ಲ ಆಗ್ತಾಯಿದೆ ಆಗಬೇಕಾಗಿದ್ದಂಥದ್ದೇ ಯಾಕೆಂತಂದರೆ ಆಲ್ ಟೈಮ್ ಹೈ ಝೋನಿಗೆ ಇದೀವಿ ಐವತ್ಮೂರು ಸಾವಿರದ ಇನ್ನೂರಲ್ಲಿ ಇದ್ದೀವಿ ಸೊ ಈಗ ಐವತ್ಮೂರು ಸಾವಿರದ ಐವತ್ತೆರಡು ಸಾವಿರದ ಇನ್ನೂರು ಅಥವಾ ಐವತ್ತೆರಡು ಸಾವಿರ ಏನು ಝೋನ್ ಇದೆ ಇದನ್ನು ಬಿಟ್ಟು ಬರೋ ತನಕ ನಾವು ಅರ್ಜೆಂಟ್ ಮಾಡ್ಕೊಳಂಗಿಲ್ಲ ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡಿದ್ವಿ ನಿನ್ನೆ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ ಬರ್ತಾ ಇದೆ ಅಂತಾದ್ರೂ ಐವತ್ತೆರಡು ಸಾವಿರದ ಆರುನೂರು ನಾನ್ನೂರು ಇದೆಲ್ಲ ಕೂಡ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ ಎಲ್ಲಿ ಬೇಕಾದರೂ ಸಪೋರ್ಟ್ ತಗೋಬಹುದು ಅಂತ ಮಾತಾಡ್ಕೊಂಡಿದ್ವಿ ಇವತ್ತು ಒಂದು ಒನ್ ಫಿಫ್ಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಲಿಕ್ಕಿತ್ತು ಓಪನಿಂಗ್ ಟ್ರೇಡ್ ಓಪನಿಂಗ್ ಬಾರ್ ಬಂದ ಮೇಲೆ ನಾನು ಹೇಳ್ತಾರಂಥದ್ದು ಇಲ್ಲಿ ಓಪನಿಂಗ್ ಬಾರಲ್ಲಿ ನಿಮಗೆ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ನೋಡಿ ಸೇಮ್ ರಿಸ್ಟು ರಿವಾರ್ಡ್ ಕ್ಲೀನ್ ಆಗಿ ತಗೊಳುತ್ತೆ ನಿನ್ನೆ ಮಾಡಿದಂಥ ಬಸ್ ಸ್ಟ್ಯಾಂಡ್ ಲೆವೆಲ್ಲು ಇಲ್ಲಿ ಇದ್ದಂಥದ್ದು ಆ ಝೋನ್ಗಿಂತ ಕೆಳಗಡೆ ಓಪನ್ ಆದರೆ ಏನು ಅದೇ ರೆಸಿಸ್ಟೆನ್ಸ್ ಅದೇ ನಮ್ಮ ಸ್ಟಾಪ್ ಲಾಸ್ ಅಲ್ಲಿ ನೀವು ಟ್ರೇಡ್ ಇಟ್ಕೊಂಡು ನೀವು ಖಂಡಿತ ಫೈವ್ ಮಿನಿಟ್ಸ್ ಅಲ್ಲಿ ಓಪನಿಂಗ್ ಬಾರಲ್ಲೇ ಒಂಬತ್ತು ಹದಿನಾರಲ್ಲೇ ಬೇಕಾದ್ರೆ ಎಂಟ್ರಿ ತಗೋಬಹುದು ಆ ರೀತಿ ಮೂಮೆಂಟ್ ಆದಾಗ ಆಫ್ಕೋರ್ಸ್ ಓಪನಿಂಗ್ ಇಲ್ಲ ಇರುತ್ತೆ ಒಂದ್ಸಲ ಸ್ಪೈಕ್ ಮಾಡಿದೆ ಸ್ಪೈಕ್ ಅಲ್ಲಿಂದ ರೆಸಿಸ್ಟೆನ್ಸ್ ತಗೊಂಡು ವಾಪಸ್ ಇದೆ ಇಲ್ಲಿ ಈ ಝೋನಲ್ಲಿ ಜಾಸ್ತಿ ಕಂಜೂಸ್ ಇರಲಿಲ್ಲ ಇಲ್ಲಿ ಇನ್ನೂ ಕೆಳಗಡೆ ಹೋಗುತ್ತೆ ಏನು ಅಂತ ಯಾಕಂದ್ರೆ ಇದೊಂದು ಗ್ಯಾಪ್ ಫಿಲಿಂಗ್ ಆಗಬೇಕಾಯ್ತು ಗ್ಯಾಪ್ ಫಿಲಿಂಗ್ ಆಯಿತು ಐವತ್ತ ಐವತ್ತೆರಡು ಸಾವಿರದ ಮುನ್ನೂರು ನಾನೂರಲ್ಲಿ ಎಲ್ಲಿ ಬೇಕಾದರೂ ನಮಗೆ ಸಪೋರ್ಟ್ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ ಐವತ್ತೆರಡು ಸಾವಿರದ ನಾನೂರು ಬಾರ ಬರ್ತಿದ್ದಂಗೆ ನಮಗೆ ಈ ಎರಡನೇ ಬಾರಲ್ಲಿ ಎಕ್ಸಿಟ್ ಆಗಿ ಅದರ ಅದಕ್ಕಿಂತ ಕೆಳಗಡೆನೂ ಕೂಡ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಗಳು ಬಂದಿತ್ತು ಕೆಳಗಡೆಗೆ ಹಂಡ್ರೆಡ್ ಪಾಯಿಂಟ್ಸ್ ಅಂದರೆ ನಿಮಗೆ ಆಪ್ಷನ್ ಅಲ್ಲಿ ಒಂದು ಇನ್ನೊಂದು ನಲವತ್ತೈವ್ಸ್ ಸಿಕ್ಕಿರ್ಬೋದಿತ್ತು ಸೊ ಮುನ್ನೂರು ರೂಪಾಯಿ ಏನೋ ಇದ್ದಿದ್ದಂಥ ಆಪ್ಷನ್ಸ್ ನಮಗೆ ನಾನೂರ ಐವತ್ತ ತನಕ ಹೋಗಿತ್ತು ಆ ಕ್ಯಾ ನ ಕ್ಯಾಪ್ಚರ್ ಮಾಡಿತ್ತು ನೋಡಿ ಅಲ್ಲಿ ಎಕ್ಸಿಟ್ ಮಾಡಿರಲಿಲ್ಲ ನಿಮ್ಗೆ ಇಡೀ ದಿನ ಸೈಡ್ ವೈಸ್ಗೆ ಉಳಿದಿದೆ ಎಕ್ಸೆಪ್ಟ್ ಲಾಸ್ಟಿಗೆ ಬಂದಿರುವಂತಹ ಮೂಮೆಂಟ್ ಸೊ ಈಗ ಏನಾಗಿದೆ ಪಸ್ಟ್ ಈ ಐವತ್ತೆರಡು ಸಾವಿರದ ಎಂಟುನೂರು ಅನ್ನೋದು ರೆಸಿಸ್ಟೆನ್ಸ್ ಥರನೇ ಆಟ ಆಗ್ತೋಗುತ್ತೆ ಯಾಕಂದರೆ ಎರಡು ಟೈಮ್ ಸಪೋರ್ಟ್ ತಗೊಂಡಿದ್ನ ಬಿಟ್ಟು ಕೆಳಗಡೆ ಬಂದು ಅಜೋನಿಗೆ ಬಂದು ಕೂತಿದೆ ಸೊ ಐವತ್ತೆರಡು ಸಾವಿರದ ಎಂಟುನೂರು ಬಿಟ್ಟು ಮೆಳಗಡೆ ಹೋಯ್ತು ಅಂತಂದರೆ ಮತ್ತು ಐವತ್ಮೂರು ಸಾವಿರ ಐವತ್ಮೂರು ಸಾವಿರದ ಇನ್ನೂರು ಈ ಲೆವೆಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಐವತ್ತೆರಡು ಸಾವಿರದ ಎಂಟನೂರಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರ್ತಾ ಇದೆ ಅಂತಂದರೆ ಅಥವಾ ಇಲ್ಲೊಂದು ನೀವು ಚಾನಲ್ ರೆಫರೆನ್ಸ್ ಸಿಕ್ ತಗೊಂಡ್ರೆ ಇಲ್ಲೆಲ್ಲರೂ ಓಪನ್ ಆಗಿ ಇಲ್ಲಿಂದ ಬಿಡೋಕ ಹೋಗ್ತಾ ಇದೆ ಅಂತಂದರೆ ನಿಮಗೆ ಇನ್ನೂ ನೀವು ಇಟ್ಕೊಂಡು ನೀವು ಖಂಡಿತವಾಗ್ಲು ಟ್ರೇಡ್ನ ಕಂಟಿನ್ಯೂಷನ್ ಹೋಗ್ಬೋದು ಆಗ ಐವತ್ತೆರಡು ಸಾವಿರದ ಇನ್ನೂರನ್ನ ಬ್ರೇಕಾಗಿ ಐವತ್ತೆರಡು ಸಾವಿರ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮುಂದಿನ ವಾರಕ್ಕೆ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲೇನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ನೋಡಿ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಟ್ರಿಕ್ಕಿ ಮಾಡಿಸುತ್ತೆ ಏನಕ್ಕೆ ನಿಮಗೆ ಇಲ್ಲಿ ಒಂದು ಮೇಲ್ಗಡೆ ಪ್ಯಾಟರ್ನ್ ಆಗಿತ್ತು ಈಗ ಒಂದು ಡೌನ್ಲೋಡ್ ಚಾನಲ್ ಆಗ್ತಾ ಬಂದಿತ್ತು ಇಲ್ಲಿ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಕೆಳಗಡೆ ಹೋಗ್ಬೋದು ಈ ಲೆವೆಲ್ನ ಬ್ರೇಕ್ ಆಗೋದು ಈ ಸಲ ಅಂತ ಬಟ್ ಅಲ್ಲಿ ಸಪೋರ್ಟ್ ತೊಗೊಂಡು ಗ್ಯಾಪ್ ಆಫ್ ಓಪನಿಂಗ್ ಆಗಿ ಹಿಂದ ಮನೆಯಾಗಿ ಇಲ್ಲಿ ಹೊರಟೋಯ್ತು ಇಲ್ಲಿ ಹೊರಟೋಗ್ಬಿಟ್ಟು ಇವಾಗ ಆ ಝೋನಿಗೆ ಬಂದು ಎಂ ಪ್ಯಾಟರ್ನ್ನ ಮಾಡೋಕ್ಕೆ ಬರ್ತಾ ಇದೆಯಾ ಅಂತ ಎಂ ಪ್ಯಾಟರ್ನ್ ಮಾಡಕ್ಕೆ ಬರಬೇಕು ಅಂದರೆ ಎಲ್ಲಿ ಬರಬೇಕು ವಾಪಸ್ ಐವತ್ತೆರಡು ಸಾವಿರಕ್ಕೆ ಬರಬೇಕು ಐವತ್ತೆರಡು ಸಾವಿರನ ಬಿಟ್ಟು ಕೆಳಗಡೆ ಬಂತು ಅಂತಂದರೆ ಮಾತ್ರ ಈ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಬ್ರೇಕ್ ಆದಂ ಆಗುತ್ತೆ ಆಗ ನಾವು ಯೋಚನೆ ಮಾಡ್ಬೋದು ಅಲ್ಲಿ ತನಕ ಹಿಂಗೆ 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 ಏನು ಬೇಕಾದ್ರೂ ಮಾಡ್ತಾ ಇರ್ತಾರೆ ಸೊ ಪೊಸಿಷನ್ನ ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಿ ಆಪ್ಷನ್ ಸೆಲರ್ಸ್ ಇದ್ರ ಮೇಲೆ ಇದ್ರ ಕೆಳಗಡೆ ಇರಿ ಬಟ್ ಯಾವಾಗ ಮೂಮೆಂಟ್ ಬೀಳುತ್ತೋ ಅವತ್ತು ಹುಷಾರಾಗಿರಬೇಕು ಮೋಸ್ಟ್ ನೆಕ್ಸ್ಟ್ ಡೇ ಎಕ್ಸ್ಪೈರಿನಲ್ಲಿ ಇಂಟ್ರೆಸ್ಟಿಂಗ್ ಆಗುತ್ತೆ ಯಾಕಂದರೆ ಬಜೆಟಿಗೆ ಹತ್ತು ಹತ್ತರ ಹತ್ರ ಬರ್ತಾ ಇದ್ದೀವಿ ಅದರ ನೆಕ್ಸ್ಟ್ ವಾರ ಎಕ್ಸ್ಪೈರಿ ಇಲ್ಲ ಬುಧವಾರ ಯಾಕಂದರೆ ಅವತ್ತು ಏನೋ ರಜ ಬಂದಿದೆ ಹದಿನೇಳನೇ ತಾರೀಕು ಸೊ ಅದು ನೀವು ಗಮನಕ್ಕೆ ತಗೋಬೇಕು ನೆಕ್ಸ್ಟ್ ವಾರಕ್ಕೆ ಏನು ಬದಲಾವಣೆ ಇಲ್ಲ ಅದರ ನೆಕ್ಸ್ಟ್ ವಾರಕ್ಕೆ ಟ್ರೇಡಿಂಗ್ ಡೇಸೇ ಕಮ್ಮಿ ಇರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಅದನ್ನ ನೀವು ಇಟ್ಕೊಂಡಿರಿ ಅದೇ ರೀತಿ ಫಿನ್ ನಿಫ್ಟಿ ಸೇಮ್ ಸೇಮ್ ಕತೆ ಫಿನ್ ನಿಫ್ಟಿನಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ಹೆಂಗೆ ಬಿಹೇವ್ ಮಾಡುತ್ತೋ ಎಕ್ಸಾಕ್ಟಾಗಿ ಹಾಗೆ ಬಿಹೇವ್ ಮಾಡ್ತಾಯಿದೆ ಫಿಫ್ ನಿಫ್ಟಿ ಅದೇ ಥರನೇ ಇರುತ್ತೆ ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಸರ್ಪ್ರೈಸಿಂಗ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಕೊಡ್ತಾ ಇದೆ ನೀವು ಯಾರು ಏನಾರು ಮಾಡ್ಕೊಳ್ಳಿ ನಾನು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತ ಹೋಗ್ತಾ ಇದೆ ಮೇಲ್ಗಡೆ ಹೋಗಿದೆ ಬಟ್ ಬ್ರಾಡರ್ ಮಾರ್ಕೆಟು ದೊಡ್ಡ ದೊಡ್ಡ ಇಂಡೆಕ್ಸ್ಗಳು ನೆಗಟಿವಲ್ಲಿದ್ದಾಗ ಸೊ ಅಷ್ಟು ಧೈರ್ಯ ಮಾಡಿಲ್ಲ ಕ್ಯಾಪ್ ನಿಫ್ಟಿನಲ್ಲಿ ಯಾಕಂದರೆ ಆಲ್ ಟೈಮ್ ಹೈಸೋನಲ್ಲಿ ಇದ್ದೀವಿ ಮೇಲ್ಗಡೆ ಹೋಗಬೇಕಾದ್ರೆ ಹುಷಾರಾಗಿರ್ಬೇಕು ಬಟ್ ಟಿಪಿಕಲ್ ಬಸ್ ಸ್ಟ್ಯಾಂಡ್ ಮಾಡಿ ಅದು ನೋಡಿ ಆ ರಿಟನ್ನ ಕೊಡ್ತಾ ಇದೆ ಮೇಲ್ಗಡೆ ಮಿಡ್ ಕ್ಯಾಪ್ ನಿಫ್ಟಿ ಸೊ ಮಿಡ್ ಕ್ಯಾಪ್ ನಿಫ್ಟಿನೂ ನೆಗೆಟಿವ್ ಮೂಮೆಂಟ್ಗೆ ಜಾಯ್ನ್ ಅಂತಂದರೆ ಬ್ರಾಡರ್ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬರ್ತಾ ಹೋಗ್ಬೋದು ಬಟ್ ನಾವು ಫೋರ್ಸ್ಫುಲ್ಲಿ ಮಾಡೋಕ್ಕೆ ಹೋಗಬಾರ್ದು ಅದು ಟರ್ನ್ ಆಯಿತು ಅಂತಂದರೆ ನಮ್ಗೆ ಗೊತ್ತಾಗ್ತ ಹೋಗುತ್ತೆ ಆವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಣಂತೆ ಸೊ ಜಾಸ್ತಿ ಇಂಡೆಕ್ಸ್ಗಳ ಬಗ್ಗೆ ಮಾತಾಡೋದು ಬೇಡ ಕ್ವಿಕ್ಕಾಗಿ ಮಿಡ್ ಕ್ಯಾಪ್ ನಿಫ್ಟಿ ಇದು ಸೋಮವಾರಕ್ಕೆ ಯಾವ ರೀತಿ ಅಂತ ನೋಡೋದಾದ್ರೆ ನೋಡಿ ಎರಡು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಆಗಿದೆ ಮೇಲ್ಗಡೆ ಎಲ್ಲಿ ತನಕ ಅಂತ ನಮಗೆ ಗೊತ್ತಿಲ್ಲ ಹನ್ನೆರಡು ಸಾವಿರದ ಇನ್ನೂರ ಕ್ಲಿಯರ್ ಕಟ್ ಸಪೋರ್ಟ್ ಝೋನು ಸೊ ಹನ್ನೆರಡು ಸಾವಿರದ ಇನ್ನೂರ ಐವತ್ತರ ಕೆಳಗಡೆ ಪುಟ್ ರೇಟಿಂಗು ಮೇಲ್ಗಡೆ ಎಲ್ಲೋ ಪನ್ ಆಗುತ್ತೆ ಅದರಿಂದ ಒಂದು ಐನೂರು ಒಂದು ಐವತ್ತು ನೂರು ಪಾಯಿಂಟ್ ಮೇಲ್ಗಡೆ ನೀವು ಕಾಲ್ ರೇಟಿಂಗ್ ಮಾಡ್ಕೊಂಡು ಪ್ಲಾನ್ ಮಾಡ್ತೋಬಹುದು ಒಳ್ಳೆ ಎಕ್ಸ್ಕ್ಲೂಸಿವ್ ಮೂಮೆಂಟ್ ಎಕ್ಸ್ಪೈರಿಗಿಂತ ಮುಂಚೆನೇ ಆಗಿರೋದ್ರಿಂದ ಇಲ್ಲಿ ಒಂದು ನಿಂತ್ಕೋಬಹುದು ಅಥವಾ ಸೈಡ್ ವೈಸ್ ಪಾಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಿಡ್ ಕ್ಯಾಪ್ ನಿಫ್ಟಿ ಸೋಮವಾರಕ್ಕೆ ಸೊ ಕ್ವಿಕ್ಕಾಗಿ ಇವತ್ತು ಸೆನ್ಸೆಕ್ಸ್ ಟ್ರೇಡ್ ಯಾವ ರೀತಿ ಅಂತ ನೋಡಿದ್ರೆ ನೋಡಿ ಸೆನ್ಸೆಕ್ಸ್ ಸೇಮ್ ಅದು ಒಂದು ಗ್ಯಾಪ್ ಫಿಲಿಂಗ್ ಏನಾಗಬೇಕಾಗಿತ್ತು ಆ ಗ್ಯಾಪ್ ಫಿಲಿಂಗ್ ನಾ ಮಾಡಿದ ಗ್ಯಾಪ್ ಫಿಲಿಂಗ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಡಬ್ಲ್ಯೂ ಪ್ಯಾಟರ್ನ್ ಬಂದಿತ್ತು ನೋಡಿ ಇದೇನು ಇರೋದು ಆ ಡಬ್ಲ್ಯೂ ಪ್ಯಾಟರ್ನ್ ಬಂದಾಗ ನೀವು ಇಲ್ಲಿ ಕಾಂಟನೆಂಟ್ ರೇಟ್ ತಗೋಳದಾಗಿದ್ರೆ ಎಷ್ಟೊತ್ತಿಗೆ ಅದು ಟ್ರೇಡ್ ಎರಡು ಐವತ್ತೈದಕ್ಕೆ ಬಂದಿದೆ ಸರ್ ಎರಡು ಐವತ್ತೈದು ಕ್ಯಾಂಡ್ ಅಲ್ಲೇ ಬಂದಿದೆ ಅಲ್ಲಿ ನೀವು ತಗೊಂಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಟ್ರೇಡ್ ಇತ್ತು ಯಾರಾದ್ರೂ ಕ್ಯಾಪ್ಚರ್ ಮಾಡಿದ್ರೆ ವೆಲ್ ಅಂಡ್ ಗುಡ್ ಅದು ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರು ಗ್ರೂಪಲ್ಲಿ ನೋಡಿ ಈ ಥರ ಒಂದು ಪ್ರೂಫ್ ಇರಬೇಕು ನಮಗೆ ಆಯ್ತು ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆ ಗ್ಯಾಪ್ ಫಿಲಿಂಗ್ ಆಗಿದೆ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಇಲ್ಲಿ ಒಂದು ನಾನು ಚಾನ್ಸ್ ತೊಗೊಬೋದ ಆಯ್ತು ಇಲ್ಲಿಂದ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ನಾನು ಎರಡು ರೂಪಾಯಿ ಹೋಗುತ್ತೆ ಔಟ್ ಆಫ್ ದ ಮನಿ ಆ ಟೈಮಲ್ಲಿ ಯಾವ ಹೇಳ್ತಾ ಇದ್ದು ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರದು ಅಂತ ಅಂದರೆ ಈ ಒಂದು ಬೇಸಿನ ಹೈ ಅಂತ ಎಪ್ಪತ್ತೊಂಬತ್ತು ಸಾವಿರದ ಎಂಟು ವಾಪಸ್ ಈ ಡಬ್ಲ್ಯೂ ಪಟನ್ ಮಾಡಿ ಇಲ್ಲಿ ತನಕ ಬಂದು ಕ್ಲೋಸಿಂಗ್ ಆಗುತ್ತೆ ಅಂತ ತಗೊಂಡಿದ್ರುನು ಅದು ಇಂದ ಮನೆ ಆಗೋಯ್ತು ಅದಕ್ಕೆ ಎರಡು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಯಿತು ಎಲ್ಲ ಟೈಮು ಆಗೋದಿಲ್ಲ ಬಟ್ ಎರಡು ರೂಪಾಯಿ ಕಳ್ಕೊಳ್ಳುವಂಥ ದುಡ್ಡೇನೆ ಹಾಗಾಗಿ ನೀವು ಆಲ್ರೆಡಿ ಪ್ರಾಫಿಟ್ ಮಾಡಿದ್ರಿ ಅಂದರೆ ಅವತ್ತು ಆ ಒಂದು ರಿಸ್ಕ್ನ ನೀವು ಖಂಡಿತವಾಗಲೂ ತಗೋಬೋದಾಗಿತ್ತು ಸೊ ಕ್ವಿಕ್ ಆಗಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಮೊದಲನೇದಾಗಿ ಅದಾನಿ ಪೋರ್ಟ್ಸ್ ಬಗ್ಗೆ ತಗೋಬೋದಾ ಅಂತ ಕೇಳಿದ್ರ ಸರ್ ಅದಾನಿ ಪೋರ್ಟ್ಸು ತುಂಬ ಒಳ್ಳೆ ಕಂಪನಿ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಇರೋದ್ರಲ್ಲಿ ನನಗೆ ಜಾಸ್ತಿ ಭರವಸೆ ಇರೋ ಕಂಪನಿ ಅಂತ ನಿಮಗೆ ಅವಾಗಲೇ ಹೇಳ್ತಾ ಇದ್ದೀನಿ ಬೇರೆದೆಲ್ಲ ಸ್ವಲ್ಪ ಬಬಲ್ಲು ಮೇಲ್ಗಡೆ ಇದೆ ಆದರೆ ಅದಾನಿ ಪೋರ್ಟ್ಸು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದಿದ್ದಂಥ ಕಂಪನಿ ಆಗಿತ್ತು ಯಾಕೆಂದರೆ ನೋಡಿ ತುಂಬ ಲಾಂಗ್ ಬಸ್ ಸ್ಟ್ಯಾಂಡ್ ಕೂಡ ಮಾಡಿತ್ತು ಆ ಲಾಂಗ್ ಬಸ್ ಸ್ಟ್ಯಾಂಡ್ನ ಮಾಡಿ ಬ್ರೇಕ್ಔಟ್ ಕೊಟ್ಟಿದೆ ಬಟ್ ಏನು ಮೂಮೆಂಟ್ ಆಗಬೇಕಾಗಿತ್ತು ಆಗೋಗಿದೆ ಈ ಲೆವೆಲಲ್ಲಿ ಖಂಡಿತ ನಾಟ್ ರೆಕಮೆಂಡೆಡ್ ವಾಪಸ್ ನಮಗೆ ಸಾವಿರ ಒಂಬೈನೂರು ಲೆವೆಲ್ಗೆ ಈ ಸ್ಟಾಕ್ ಸಿಕ್ತು ಅಂತಂದರೆ ಆಗ ನಾನು ಇಂಟ್ರೆಸ್ಟಿಂಗ್ ಇರುತ್ತೆ ಅಲ್ಲಿ ತನಕ ಈ ಸ್ಟಾಕ್ ಅನ್ನ ನೋಡಕ್ಕೆ ಹೋಗೋದು ಬೇಡ ಅಂತಾನೆ ಹೇಳ್ತೀನಿ ಸ್ವಲ್ಪ ದೂರನೇ ಇರಿ ಅದೇ ರೀತಿಯಾಗಿ ಮದರ್ಸನ್ ಸೂಮಿ ಮತ್ತು ಮದರ್ಸನ್ ವೈರಿಂಗ್ ಬಗ್ಗೆ ಹೇಳಿ ಅಂತ ಕೇಳಿದ್ವಿ ಸರ್ ಡಿಮರ್ಜರ್ ಆಯಿತಲ್ವ ಹೋದ ವರ್ಷ ಡಿಮರ್ಜರ್ ಆದಾಗ ಏನು ಮಾಡಿದ್ರು ಅಂತಂದರೆ ಇವ್ರದ್ದು ಸಂವರ್ಧನ ಮದರ್ಸನ್ ಅನ್ನೋದು ಇವ್ರದ್ದು ಪೇರೆಂಟ್ ಕಂಪನಿ ಜಾಯಿಂಟ್ ವೆಂಚರ್ ಅದು ಅದರಲ್ಲಿ ಇದ್ದಿದ್ದಂಥ ಕಂಪ್ನಿ ಅವರು ಸ್ಪ್ಲಿಟ್ ಡಿಮರ್ಜ್ ಮಾಡಿದ್ರು ವೈರಿಂಗ್ ಬಿಸ್ನೆಸ್ ಬೇರೆ ಆಗೋಯಿತು ಆಟೋ ಆ್ಯನ್ಸಿಲರಿ ಅಂತ ಕರಿತೀವಿ ಅಂದರೆ ಈ ಬಿಡಿ ಭಾಗಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಮೇನ್ ವೆಹಿಕಲ್ಗಳಿಗೆ ಪ್ರೈಮರಿ ವೆಹಿಕಲ್ಗಳಿಗೆ ಅದು ಅದು ಸಂವರ್ಧನ ಮದರ್ಸನ್ ಅಂತ ಆಗೋಯ್ತು ಎರಡರಲ್ಲಿ ಏನು ವ್ಯತ್ಯಾಸ ನೋಡಿದ್ರೆ ಈ ಸಂವರ್ಧನ ಮದರ್ಸನ್ ಅನ್ನೋದು ಇದೇನು ಪೇರೆಂಟ್ ಆಗಿತ್ತು ಇದು ಲಾರ್ಜ್ ಕ್ಯಾಪ್ ಕಂಪನಿ ಇದು ಆಟೋ ಆ್ಯಂಡ್ ಇದು ಇದ್ದು ಲಾರ್ಜ್ ಕಂಪನಿ ಒಳ್ಳೆ ಸ್ಕೋಪ್ ಇರುವಂಥ ಕಂಪನಿಯೇ ಅದೇ ರೀತಿಯಾಗಿ ಮದರ್ಸನ್ ವೈರಿಂಗ್ ಅನ್ನೋದು ಕಂಪ್ಲೀಟ್ ವೈರಿಂಗ್ ಬಿಸ್ನೆಸ್ ಅವರು ಕೂಡ ಒಳ್ಳೆ ಪ್ರಾಫಿಟ್ನ ಮಾಡ್ತಾ ಇದ್ದಾರೆ ಬಟ್ ಎರಡರಲ್ಲೂ ವ್ಯಾಲ್ಯೂಯೇಷನ್ ಅಂತ ನೀವು ನೋಡೋದಾದ್ರೆ ಎಫ್ ಐ ಡಿ ಎಲ್ಲರೂ ಕೂಡ ಯಾವರಲ್ಲಿ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂದರೆ ಸಂವರ್ಧನ ಮದರ್ಸನ್ ಲಿಮಿಟೆಡ್ ಈ ಸ್ಟಾಕಲ್ಲೇ ಇನ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿದೆ ನೋಡಿ ಅದು ದೊಡ್ಡ ವಾಲ್ಯೂಮ್ ಆದಾಗ ಅಲ್ಲಿ ಡಿಮರ್ಜರ್ ಆಗಿದ್ದ ದಿನಾನು ಏನು ಕೂಡ ಆಗಿರ್ಬೋದು ಬಟ್ ಅಲ್ಲಿ ಒಳ್ಳೆ ಅಕ್ಯುಮುಲೇಷನ್ ಆಗಿರೋದಂತೂ ಇದೆ ಸೊ ಎಂಬತ್ತು ರೂಪಾಯಿದ್ದು ಇನ್ನೂರು ರೂಪಾಯಿ ತನಕ ಹೋಗಿದೆ ಸೊ ಈಗಲೂ ಕೂಡ ಪಾಸಿಟಿವ್ ಆಗಿದ್ದಾರೆ ಸೊ ವಾಪಸ್ಸು ಈ ನೂರ ಮೂವತ್ತ್ ಮೂರು ಲೆವೆಲ್ ನೋಡಿ ಮಲ್ಟಿ ಇಯರ್ ಬ್ರೇಕೌಟ್ ಇನ್ನೂರ ಎರಡು ಸಾವಿರದ ಹದಿನೇಳು ಹದಿನೆಂಟಲ್ಲಿ ಮಾಡಿದ್ದನ್ನು ಬ್ರೇಕ್ಔಟ್ ಆಗ ಮೇಲೆ ಕಡೆ ಹೋಗೋದಕ್ಕೆ ಮೇಲ್ಗಡೆ ಕಂಟಿನ್ಯೂಸ್ ಹೋಗ್ತಾ ಇದೆ ಆಲ್ರೆಡಿ ನೀವು ಇನ್ವೆಸ್ಟ್ ಆಗಿದ್ರೆ ಅಂತಂದರೆ ಹೋಲ್ಡ್ ಮಾಡಿ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೂರ ಅರವತ್ತು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು ಬಟ್ ವ್ಯಾಲ್ಯೂಷನ್ ವೈಸ್ ಸಂವರ್ಧನ ಸಣ್ಣ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಕಾಸ್ ಲಾರ್ಜ್ ಕ್ಯಾಪ್ ಕಂಪನಿ ಪಿ ವ್ಯಾಲ್ಯೂಷನು ಚೆನ್ನಾಗಿದೆ ಮತ್ತು ಎಫ್ ಐ ಡಿ ಎಸ್ರು ಇದ್ದಾರೆ ಹಾಗಂತ ವೈರಿಂಗ್ ಕಂಪ್ನಿ ಕೆಟ್ ಕಂಪ್ನಿ ಅಂದರೆ ಇಲ್ಲ ಇವರು ಕೂಡ ತುಂಬ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿದೆ ಬಟ್ ಸ್ಟಾಕಲ್ಲಿ ಒಂದು ಒಳ್ಳೆ ಮೂಮೆಂಟ್ ಆಗೋಗಿದೆ ಅಂದರೆ ಯಾಕೆ ಅದಕ್ಕೆ ಅಲ್ಲೂ ನಲವತ್ತು ರೂಪಾಯ್ದಿದ್ದು ಇನ್ನೂರು ನಲ್ವತ್ತಾದರೆ ಹಾಗೆ ಏಂಥರ ಅಂತ ನೀವು ಅನ್ಕೋಬೋದು ಬಟ್ ಇವರು ಮಿಡ್ ಕ್ಯಾಪ್ ಕಂಪನಿ ಇವರು ಮಿಡ್ ಕ್ಯಾಪ್ ಕಂಪನಿ ಇವರ ವ್ಯಾಲ್ಯೂಯನ್ ಬೇರೆ ಆಗಿರುತ್ತೆ ಅವರ ವ್ಯಾಲ್ಯೇಷನ್ ಬೇರೆ ಇರುತ್ತೆ ಇವರ ಬಿಸ್ನೆಸ್ ಬೇರೆ ಆಗಿರುತ್ತೆ ಅವ್ರ ಬಿಸ್ನೆಸ್ ಬೇರೆ ಆಗಿರುತ್ತೆ ಅದು ದೊಡ್ಡ ಮಾರ್ಕೆಟ್ ಅವರ ಕಂಪನಿ ಹಾಗಾಗಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗ್ತಾಯಿತ್ತು ಇಲ್ಲಿ ನೋಡಿ ಒಂದು ಈವನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿದೆ ಈವನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿ ಒಂದು ಕರೆಕ್ಷನ್ ಆಗೋಕ್ಕೆ ಬರೋ ಕಾಣಿಸ್ತಾ ಇದೆ ಅರವತ್ತೇಳು ಈ ಲೆವೆಲ್ ಸದ್ಯದಲ್ಲೇ ಬಂದು ಟೆಸ್ಟ್ ಆಗ್ಬೋದು ಅರವತ್ತೇಳಲ್ಲಿ ಒಂದು ದೊಡ್ಡ ಹಗ್ಗ ಜಗ್ಗಟ್ಟಾಗಿರೋದ್ರಿಂದ ಬೇಕಾದ್ರೆ ಅರವತ್ತೇಳು ಲೆವೆಲ್ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಯೋಚ ಮಾಡಬಹುದು ಎಂಬತ್ತು ರೂಪಾಯಿ ಅಂತ ಕಂಪನಿ ಅರವತ್ತೇಳು ರೂಪಾಯಿ ಇದು ಏನು ಕೆಟ್ಟ ಕಂಪನಿ ಅಂತ ಹೇಳ್ತಾ ಇಲ್ಲ ವಾಲ್ಯೂಮ್ಗಳು ಚೆನ್ನಾಗ್ತಾಯಿದೆ ಬಟ್ ಎಫ್ ಐ ಡಿ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಇದು ಕೂಡ ಲಾಂಗ್ ರನ್ನಲ್ಲಿ ಒಳ್ಳೆ ಕಂಪನಿ ವೈರಿಂಗ್ ಬಿಸಿನೆಸ್ ಫಾರ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಇವರು ಚೆನ್ನಾಗಿ ನಡೀತಾ ಇದೆ ಅಂತ ಸೊ ಏನೂ ಪ್ರಾಬ್ಲಮ್ ಇಲ್ಲ ಅದೇ ರೀತಿ ರೇಮಂಡ್ ಸ್ಪ್ಲಿಟ್ ಬಗ್ಗೆ ಹೇಳಿ ಅಂತ ಸರ್ ರೇಮೆಂಡ್ ಸ್ಪ್ಲಿಟ್ ಗೊತ್ತಿಲ್ಲ ಬಟ್ ಲಾಸ್ಟ್ ವೀಕ್ ಅಂತ ಮಾತಾಡಿದ್ವಿ ಮೂರ್ ಸಾವಿರ ಲೆವೆಲ್ಗೆ ಬಂದ್ಬಿಟ್ಟಿದೆ ಸ್ಟಾಕ್ ತುಂಬಾ ದೊಡ್ಡ ಪರ್ಫಾಮೆನ್ಸ್ ಕೊಟ್ಬಿಟ್ಟಿದೆ ಸೊ ಇಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಸಿಗಬಹುದು ವೈಟ್ ಮಾಡ್ತಾ ಇರೋಣ ಮಂತ್ಲಿ ಮಂತ್ಲಿಕೆಲ್ಲ ಎಲ್ಲ ಮಾತಾಡ್ಕೊಂಡಿದ್ವಿ ನಾವು ದೊಡ್ಡ ಮೂಮೆಂಟ್ ಆಗೋಗಿದೆ ಅಂತ ಈಗ ನೋಡಿ ಕರೆಕ್ಷನ್ ಆಗೋ ಆಗ ಕಾಣಿಸ್ತಾ ಇದೆ ಮೋರ್ ಓವರ್ ಇವತ್ತು ತಗೊತಾ ಇದ್ದೀನಿ ಇವತ್ತು ಹೆವಿ ವಾಲ್ಯೂಮ್ ಆಗಿದೆ ಇಲ್ಲಿ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಸೆಲ್ಲಿ ಯೂಶಲ್ ಏನಾಗುತ್ತೆ ಈ ತರ ಸ್ಟಾಕ್ ಸ್ಪ್ಲಿಟ್ ನ್ಯೂಸ್ ಡಿಮರ್ಜರ್ ನ್ಯೂಸ್ ಡಿವಿಡೆಂಡ್ ಚೆನ್ನಾಗಿ ನಾನು ನ್ಯೂಸ್ ಇದೆಲ್ಲ ಬಂದಾಗ ಒಳ್ಳೆ ಅಟ್ರಾಕ್ಷನ್ ಆಗುತ್ತೆ ಜನ ಬಂದು ಬಂದು ಎಕ್ಸ್ ಡೇಟ್ಗಿಂತ ಮುಂಚೆ ತಗೋಬೇಕು ಅಂತಾರೆ ಆಮೇಲೆ ಏನಾಗ್ತಾ ಹೋಗುತ್ತೆ ಅದು ಕೆಳಗಡೆ ಬರ್ತಾ ಹೋಗುತ್ತೆ ಸರ್ ನೀವು ಆಲ್ರೆಡಿ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಅಂತ ಹೇಳಿದ್ರ ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡಿದ್ರಂತಾರೆ ನೀವು ಖಂಡಿತ ಎಕ್ಸಿಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಬಟ್ ನೀವು ಲಾಂಗ್ ಟರ್ಮಿಗೆ ಯೋಚನೆ ಮಾಡ್ತಾ ಅಂದರೆ ಅಂದ್ರೆ ಸ್ಟಾಕ್ಸ್ ಬಿಟ್ಟರೆ ನೀವು ಒಂದಕ್ಕಿರೋದು ಇನ್ನೂ ನಾಲ್ಕು ಸ್ಟಾಕ್ಗಳು ಸಿಗುತ್ತೆ ಅದು ಲಾಂಗ್ ರನ್ನಲ್ಲಿ ಕಾಂಪೌಂಡ್ ಆಗುತ್ತೆ ಅದಕ್ಕೂ ಡಿವಿಡೆಂಡ್ ಸಿಗ್ತಾ ಹೋಗುತ್ತೆ ಸೊ ನೀವು ಒಳ್ಳೆ ಕ್ವಾಂಟಿಟಿಲಿ ತಗೊಂಡಿದ್ರೆ ಒಳ್ಳೆ ಲೆವೆಲ್ ತಗೊಂಡಿದ್ರೆ ಅಂದರೆ ಹೋಲ್ಡ್ ಮಾಡಿ ಇವ್ರದೇನು ಬಿಸ್ನೆಸ್ ಏನು ಚೆನ್ನಾಗಿಲ್ಲ ಅಂತಿಲ್ಲ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದಾರೆ ನಾವು ರೈಮಂಡ್ ಅಂದರೆ ಬರೀ ರೈಮಂಡ್ ಬಟ್ಟೆ ಅಥವಾ ಪಾರ್ಕ್ ಎವೆನ್ಯೂ ಅವ್ರದ್ದು ಬ್ರ್ಯಾಂಡ್ ಇದೆಯಲ್ಲ ಅದಷ್ಟೇ ಅನ್ಕೊತೀವಿ ಹಾಗೇನಿಲ್ಲ ಇವರು ಸುಮಾರು ದೇಶದಲ್ಲಿದ್ದಾರೆ ಜೊತೆಗೆ ರಿಯಲ್ ಎಸ್ಟೇಟು ಮತ್ತು ಎಫ್ ಎಮ್ ಸಿ ಜಿ ಕಂಪ್ನಿ ಅದರಲ್ಲರಲ್ಲೂ ಕೂಡ ಇವರು ಎಕ್ಸ್ಪೋಜರ್ನ ಜಾಯಿಂಟ್ ವೆಂಚರ್ಗಳನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಬರೀ ಒಂದೇ ಅಲ್ಲ ತುಂಬ ಡೈವರ್ಸಿಫೈಡ್ ಕಂಪನಿ ರೈಮಂಡು ಹಾಗಾಗಿ ಖಂಡಿತ ನೀವು ಲಾಂಗ್ ರನ್ ಇನ್ವೆಸ್ಟ್ ಮಾಡ್ತಾ ಹೋಗೋದು ಬಟ್ ಫ್ರೆಶ್ ರೆಕಮಿಡೇಶನ್ ನಾಟ್ ರೆಕಮೆಂಡೆಡ್ ಯಾರಾದರೂ ಕೇಳ್ತಾ ಇದ್ದೀರಾ ಅಂತಂದರೆ ಬಟ್ ಆಲ್ರೆಡಿ ಹೋಲ್ಡ್ ಮಾಡಿರೋರು ಸ್ಪ್ಲಿಟ್ ಆದರೆ ಆಗ್ಲಿ ಬಿಡಿ ಏನಂತ ನಿಮಗೆ ಸ್ಟಾಕ್ ಸ್ಲಿಟ್ಟು ಜಾಸ್ತಿ ಸಿಗ್ತಾ ಹೋಗುತ್ತೆ ಶಾರ್ಟ್ ಟರ್ಮ್ ಅಂತ ಅಂದರೆ ನೀವು ಎಕ್ಸಿಟ್ ಮಾಡ್ಬಿಟ್ಟು ಲಾಂಗ್ ಅಂದರೆ ತಲೆ ಹೋಗ್ಬಿಡಿ ಕರೆಕ್ಷನ್ ಆಗ್ಬೋದು ಖಂಡಿತ ಕರೆಕ್ಷನ್ ಆಗುತ್ತೆ ಈಗ ಸ್ಪಿಟ್ ಆದಮೇಲೆ ಬಟ್ ಲಾಂಗ್ ಟರ್ಮಲ್ಲಿ ನಿಮಗೆ ಸ್ಟಾಕ್ಗಳು ಜಾಸ್ತಿ ಸಿಗುತ್ತಲ್ಲ ಅದರಿಂದ ಡಿವಿಡೆಂಡ್ ಹತ್ತು ರೂಪಾಯಿನೂ ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಒಂದು ಒಂದು ಶೇರಿಗೆಲ್ವಾ ಸೊ ಇರಲಿ ಬಿಡಿ ಏನು ತೊಂದರೆ ಅಂತ ನಾನು ಹೇಳ್ತೀನಿ ಸೊ ನೋಡೋಣ ನೀವು ಸುಮ್ಮನೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ ಒಂದು ಐದು ಆರು ತೊಗೊಂಡಿರ ನಾನು ಶಾರ್ಟ್ ಟರ್ಮ್ ಏನು ವ್ಯೂ ಇರಲಿಲ್ಲ ಸರ್ ಅಂದರೆ ನೀವು ಈಗ ಎಕ್ಸಿಟ್ ಮಾಡಿದ್ರು ಏನು ತೊಂದರೆ ಇಲ್ಲ ಆಮೇಲೆ ಏನು ಮಾಡಿದ್ರು ತೊಂದರೆ ಬಟ್ ಕರೆಕ್ಷನ್ ಆದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಶಾರ್ಟ್ ಟರ್ಮ್ ಕಮ್ಮಿ ಕ್ವಾಂಟಿಟಿ ತಗೊಂಡಿದ್ರ ಅಂದರೆ ನೀವು ಎಕ್ಸಿಟ್ ಮಾಡೋ ಬಗ್ಗೆ ಯೋಚನೆ ಮಾಡ್ಬೋದು ಸಫಾರಿ ಇಂಡಿಯಾ ಬಗ್ಗೆ ಹೇಳಿ ಸಫಾರಿ ಇಂಡಿಯಾ ಸರ್ ಬ್ಯಾಗು ಸೂಟ್ ಕೇಸು ಎಲ್ಲರೂ ಯೂಸ್ ಮಾಡೋಂಥ ಬ್ರ್ಯಾಂಡು ಒಳ್ಳೆ ಬ್ರ್ಯಾಂಡು ಸಫಾರಿ ಬಟ್ ನೋಡೋದಾದ್ರೆ ಈಗ ಲಾಂಗ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಇಲ್ಲಿ ಆಲ್ ಟೈಮ್ ಹೈಯಲ್ಲಿ ಆಲ್ ಟೈಮ್ ಹೈಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಸೊ ಈ ಚಾನಲ್ನ ಬಿಟ್ಟು ಕೆಳಗಡೆ ಬರೋವಂಥ ಸಾಧ್ಯತೆ ಕೂಡ ಇದೆ ಸೊ ಒಂದು ಲಾಂಗ್ ಕನ್ಸಲ್ಟೇಷನ್ ಆಗ್ತಾ ಇದೆ ಇಲ್ಲಿ ಏನೋ ಮಾಡಕ್ಕೆ ಹೋಗ್ಬಿಡಿ ಈ ಝೋನ್ ಬಿಟ್ಟು ಮೇಲ್ಗಡೆ ಹೋದರೆ ಅಥವಾ ಕೆಳಗಡೆ ಬಂದ್ರೆ ಆಗ ಆಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಯೋಚನೆ ಮಾಡಬಹುದು ಕೆಳಗಡೆ ಬರ್ತಾ ಹೋಯಿತು ಅಂತಂದ್ರೆ ಸಾವಿರದ ಐನೂರು ಅಥವಾ ಅದಕ್ಕಿಂತ ಲೆವೆಲ್ ಅಲ್ಲಿ ಲಾಂಗ್ ಟರ್ಮಲ್ಲಿ ನೋಡಿ ಒಳ್ಳೆ ಬಸ್ ಸ್ಟಾಂಡ್ ಆಗಿದಂಥ ಝೋನು ಅಲ್ಲಿ ಯೋಚನೆ ಮಾಡ್ತಾ ಹೋಗಬಹುದು ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿರಿ ಮೇಲ್ಗಡೆ ಹೋದರೆ ನೀವು ಎಕ್ಸಿಟ್ ಮಾಡಿದ್ರೆ ಯೋಚನೆ ಮಾಡಬಹುದು ಸ್ವಲ್ಪ ದಿನ ಆದಮೇಲೆ ವಾಪಸ್ ಈ ಝೋನ್ ಕೆಳಗಡೆ ಬಿಟ್ಟು ಟೆಸ್ಟ್ ಮಾಡಕ್ಕೆ ಬರ್ತಾ ಇದೆ ಅಂತಂದ್ರೆ ನೀವು ಎಕ್ಸಿಟ್ ಆರ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬಹುದು ಅದೇ ರೀತಿಯಾಗಿ ಹಿಂದೂಸ್ತಾನಿ ಯೂನಿಲವರ್ ಹಿಂದೂಸ್ತಾನಿ ಯೂಲಿವರ್ ಬಗ್ಗೆ ಹೇಳಿ ಅಂದರೆ ಏನು ಹೇಳೋಣ ಸರ್ ನೋಡಿ ಹಿಂದೂಸ್ತಾನಿಯೂ ಇಲಿವರು ಸದ್ಯದಲ್ಲ ಆಲ್ ಟೈಮ್ ಹೈನ ಮಾಡೋದಕ್ಕೆ ಕಾಣಿಸ್ತೇನೆ ಮಾರ್ಕೆಟ್ ಏನಾದ್ರು ಒಂದು ಕರೆಕ್ಷನ್ ಆಯಿತು ಇವಾಗ ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ ಬೇರೆ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಆಯಿತು ಅಂತಂದರೆ ಇಲ್ಲಿ ಕರೆಕ್ಷನ್ ಆಗೋಂಥ ಸಾಧ್ಯತೆ ಇರುತ್ತೆ ಮೊನ್ನೆ ಎರಡು ಸಾವಿರದ ನಾಲ್ಕೂರ ಹತ್ತಿರ ಬಂದಾಗ ಮತ್ತೆ ಅಕಮಿಲೇಟ್ ಮಾಡಿಕೊಡಿ ನಾನು ನೋಡಿ ಒಂದು ಒಳ್ಳೆ ಅಪ್ ಮೂಮೆಂಟ್ ಕೊಟ್ಟಿತ್ತು ಫಸ್ಟ್ ಅಟೆಂಪ್ಟ್ ಅದು ವಾಪಸ್ ಬಂತು ಟ್ರೈ ಮಾಡ್ತಾ ಇದೆ ಇಲ್ಲಿ ಇದರಿಂದ ಮತ್ತೆ ಬ್ರೇಕ್ಔಟ್ ಆಯಿತು ಅಂತಂದರೆ ಆಲ್ ಟೈಮ್ ಹೈ ಲೆಲೇನೆ ಸೊ ಹಿಂದೂಸ್ತಾನಿ ಯೂನಿಲಿವರಲ್ಲಿ ಈಗಲೂ ಕೂಡ ಒಳ್ಳೆ ಲೆವೆಲ್ ನಾನು ಕೇಳೋದಾದರೆ ಲಾಂಗ್ ರನ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಮ ಪೋರ್ಟ್ಫೋಲಿಯೋಗೆ ರಕ್ಷಣೆ ಕೊಡುತ್ತೆ ಇದು ಥರ ಡಿಫೆನ್ಸ್ ಸ್ಟಾಕ್ ನೋಡಿ ಟಿಪಿಕಲ್ ಟಿಪ್ಪಿಕಲ್ ಮಾಡ್ತಾ ಇದೆ ಇಲ್ಲಿಂದಲೇ ವಾಲ್ಯೂಮ್ ಆಗಿದೆ ಅಲ್ಲಿ ಆ್ಯಡ್ ಮಾಡಿರೋರು ಮತ್ತೆ ಮೇಲೆ ಕೆತ್ತೆ ಎತ್ತುತ್ತಾರೆ ಹಾಗಾಗಿ ಆಲ್ ಟೈಮ್ ಹೈನ ಸದ್ಯದಲ್ಲೇ ಟೆಸ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ ಹಿಂದೂಸ್ತಾನ ಯೂನಿಯಲ್ಲಿ ಇರಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ ಅದೇ ರೀತಿಗೆ ಮ್ಯಾಜ್ಗಾನ್ ಡಕ್ ಬಗ್ಗೆ ಹೇಳಿ ಅಂತ ಸರ್ ಇದು ಏನು ಹೇಳೋಣ ಒಂದೊಂದು ದಿನಕ್ಕೂ ಇದು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಳೆಗಡೆ ಹೋಗ್ತಾಯಿತ್ತು ಇವತ್ತು ನೋಡಿ ಧೈರ್ಯ ಮಾಡಿ ನಾನು ಶಾರ್ಟ್ ಮಾಡಿದೆ ಶಾರ್ಟ್ ಮಾಡಿದೆ ಆಲ್ಮೋಸ್ಟ್ ನೋ ನೋ ಲಾಸ್ ನೋಗಿ ಯಾಕೆಂದರೆ ನೋಡಿ ಈಕ್ವಿಟಿನಲ್ಲಿ ನೀವು ದೊಡ್ಡ ಕ್ವಾಟಿಟಿನ ಏನಾದ್ರೂ ಟ್ರೇಡ್ ಮಾಡ್ಬಿಡ್ತಾರೆ ಅಂದರೆ ನಿಮಗೆ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸೇ ನಿಮಗೆ ತುಂಬ ಹೋಗುತ್ತೆ ಸೊ ಅದು ನೀವು ಕಮ್ಮಿ ಇರಬೇಕು ನಿಮಗೆ ಐನೂರು ರೂಪಾಯಿ ಆರು ರೂಪಾಯಿ ಏಳ್ನೂರು ರೂಪಾಯಿ ಅಂತ ನಿಮಗೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸೇ ಬಿಲ್ಟ್ ಆಗುತ್ತೆ ಬ್ರೋಕರೇಜ್ ಅಲ್ಲಿದೆಲ್ಲ ಬಿಡುವಂಥದ್ದು ಇಂಟ್ರಾಡೇಗೆ ಇಂಟ್ರಾಡೆ ಸ್ಟಾಕಲ್ಲಿ ಮಾಡಿದ್ರೆ ಜಾಸ್ತಿ ಕಂಪೇರ್ ಟು ಎಫ್ ಎಂಡು ಸೊ ನೀವು ಒಳ್ಳೆ ಪಾಯಿಂಟ್ಸ್ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಮಾತ್ರ ದೊಡ್ಡ ಕ್ವಾಂಟಿಟಿ ಲ್ಲಿ ಈಕ್ವಿಟಿನಲ್ಲಿ ಟ್ರೇಡ್ ಮಾಡಿ ಸ್ಟಾಕ್ ಕಲಿಯಕ್ಕೆ ಬರ್ತಿದ್ದೀನಿ ಚಾರ್ಟ್ ರೇಟಿಂಗ್ ಕಲಿಯಕ್ಕೆ ಬರ್ತೀನಿ ಅಂದರೆ ನೀವು ಒಂದು ಇಪ್ಪತ್ತು ಮೂವತ್ತು ಐವತ್ತು ಕ್ವಾಂಟಿಟಿ ಮಾಡೋಕ್ಕೇನು ತೊಂದರೆ ಇಲ್ಲ ಅದರಲ್ಲಿ ನೀವು ಚಾರ್ಟ್ ರೇಟಿಂಗ್ ಕಲಿತೀರಾ ನಿಮ್ಮ ರಿಸ್ಕು ಕೂಡ ಕಮ್ಮಿ ಇರುತ್ತೆ ಜೀರೋ ಆಗೋದು ಅನ್ನೋದು ಏನು ಆಗಲ್ಲ ಆಪ್ಷನ್ಸ್ ತರ ಇಲ್ಲಿ ಸೊ ಅಫ್ಕೋರ್ಸ್ ನೀವು ಒಳ್ಳೆ ಸ್ಟಾಕಲ್ಲಿ ಇದ್ರ ಅಂತಂದ್ರೆ ಏನೂ ಆಗಲ್ಲ ಇದೆಲ್ಲ ತುಂಬಾ ಒಲಟೈಲ್ ಸ್ಟಾಕು ಇದನ್ನ ನೀವು ಹೊಸಬರಾದ್ರೆ ದಯವಿಟ್ಟು ಟ್ರೈ ಮಾಡೋಕೆ ಹೋಗ್ಬಿಡಿ ಬಟ್ ಇವತ್ತು ಒಂದು ಕರೆಕ್ಷನ್ ಆಗ್ಬೋದು ಇಲ್ಲಿ ಅಂತ ನಿಮ್ಗೆ ಹೇಳಿದೆ ಯಾಕೆಂದ್ರೆ ಓಪನಿಂಗ್ ಆದ್ಮೇಲೆ ನೋಡಿ ಇಲ್ಲಿ ಒಂದು ನೆಗೆಟಿವ್ ಪ್ಯಾಟರ್ನ್ ಮಾಡಕ್ಕೆ ಕಾಣಿಸ್ತೈತಿ ಈಗಲೂ ಕೂಡ ಸ್ವಲ್ಪ ಸ್ಟಾಕ್ ನೆಗೆಟಿವ್ ಆಗಿ ಕಾಣಿಸ್ತಾ ನೆಗೆಟಿವ್ ಅಂದ್ರೆ ಒಂದು ಕರೆಕ್ಷನ್ ಏನಿದೆ ಅದು ಬರಬೇಕಾಗಿತ್ತು ಶಿಪ್ ಬಿಲ್ಡಿಂಗ್ ತುಂಬಾ ದೊಡ್ಡ ರ್ಯಾಲಿ ಆಗೋಗ್ಬಿಟ್ಟಿದೆ ಒಂದು ವಾರದಲ್ಲಿ ಸೊ ಇಲ್ಲಿ ನೋಡೋದಾದ್ರೆ ಒಂದು ಚಾನೆಲ್ನ ಮಾಡ್ಬೋದು ಅಥವಾ ಏನು ಬೇಕಾದ್ರೂ ಆಗ್ಬೋದು ಅಟ್ಲೀಸ್ಟ್ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರೋಕೆ ಸೊ ಐದು ಸಾವಿರದ ಆರ್ನೂರ ಲೆವೆಲ್ ಏನಾದ್ರು ಸೋಮಾರೋ ಬ್ರೇಕ್ ಆಯಿತು ಅಂತಂದರೆ ಒಂದು ನೂರು ಇನ್ನೂರು ಪಾಯಿಂಟ್ಗಳ ಕರೆಕ್ಷನ್ ಈ ಸ್ಟಾಕಲ್ಲಿ ಐದು ಸಾವಿರದ ಮುನ್ನೂರನ್ನ ಮತ್ತೆ ಒಂದು ಟೆಸ್ಟ್ ಆಗ್ತಾ ಹೋಗ್ಬೋದು ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ದಯವಿಟ್ಟು ಈ ಲೆವೆಲಲ್ಲಿ ಅಕಮಿಡೇಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಲ್ ಟೈಮ್ ಹೇಳಿದೆ ಬಜೆಟ್ ಆದಮೇಲೆ ಈ ಸ್ಟಾಕ್ಗಳ್ದೆಲ್ಲ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಬರೋಣ ಬಟ್ ಶಿಪ್ ಬಿಲ್ಡಿಂಗ್ ಬಿಸ್ನೆಸ್ಸು ಚೆನ್ನಾಗುತ್ತೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ನ್ಯೂಸ್ ಇದೆ ಅದಕ್ಕೆ ಬಟ್ ಎರಡು ಸಾವಿರದ ನಾನ್ನೂರಲ್ಲಿ ಇದ್ದಂಥ ಕಂಪನಿ ಆರು ಸಾವಿರಕ್ಕೆ ಹೋಗಿದೆ ವೆರಿ ಶಾರ್ಟ್ ಟರ್ಮಲ್ಲಿ ಅಂದರೆ ಚೆನ್ನಾಗಿ ಕರೆಕ್ಷನ್ ಆಗಬೇಕು ಈ ಸ್ಟಾಕಲ್ಲಿ ಹಾಗಾಗಿ ಾಗಿ ಅಕ್ಯುಮಿಲೇಟ್ ಮಾಡ್ಕೊಳೋಕ್ಕೆ ಹೋಗ್ಬಿಡಿ ಅದೇ ರೀತಿ ಐ ಆರ್ ಡಿಎ ಬಗ್ಗೆ ಹೇಳಿ ಅಂತ ಎರಡು ಮೂರು ದಿನದಿಂದ ಕಮೆಂಟ್ ಮಾಡಿದ್ವಿ ಸರ್ ತಗೊಂಡಿದ್ದೀನಿ ನೋಡಿ ಇವತ್ತು ಐ ಆರ್ ಡಿ ಎ ಸೊ ಆರ್ ಇ ಡಿ ಎಸ್ ಇವಾಗ ಆಲ್ ಟೈಮ್ ಹೈಸೋನಿಗೆ ಬಂದಿದೆ ಇದರಲ್ಲಿ ಎಫ್ ಐ ಡಿ ಎ ಯಾರು ಇಂಟ್ರೆಸ್ಟ್ ಇಲ್ಲ ಮತ್ತೆ ರೈಲ್ವೆ ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಲೇಬೇಕು ಅಂತಂದರೆ ನಮ್ಮ ಮೊದಲ ಆದ್ಯತೆ ಯಾವುದೋ ನಮ್ಮ ಚಾನಲಲ್ಲಿ ಯಾವಾಗಲೂ ಹೇಳ್ತಾ ಬಂದಿರ್ತೀನಿ ಐ ಆರ್ ಸಿ ಟಿ ಸಿ ಅದನ್ನು ಬಿಟ್ಟರೆ ನೀವು ಅವರಿಗೆ ಫೈನಾನ್ಸ್ ಮಾಡುವಂಥ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಈ ಎರಡು ಕಂಪ್ನಿಗಳನ್ನ ನಾನು ಪ್ರಿಫರ್ ಮಾಡ್ತೀನಿ ರೈಲ್ವೆ ಸೆಕ್ಟರ್ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಬೇರೆ ಕಂಪನಿಗಳು ಅಷ್ಟು ನಾನು ಟ್ರ್ಯಾಕೂ ಮಾಡಿಲ್ಲ ಹಂಗಾಗಿ ಇನ್ವೆಸ್ಟು ಮಾಡಿಲ್ಲ ಬಟ್ ಇದರಲ್ಲಿ ಇರೋದು ಪಬ್ಲಿಕೇಟ್ ಜಾಸ್ತಿ ಹಾಗಾಗಿ ಪಬ್ಲಿಕ್ ಅಲ್ಲಿ ತನಕ ಇಂಟ್ರೆಸ್ಟ್ ತಗೊಂಡು ಹೋಗ್ತಾರೋ ಅಲ್ಲಿ ತನಕ ಮೇಲ್ಗಡೆ ಹೋಗ್ಬೋದು ಬಟ್ ನಾಟ್ ಅಟ್ ಆಲ್ ರೆಕಮೆಂಡೆಡ್ ಈ ಪ್ರೈಸಲ್ಲಿ ಹಾಗಾಗಿ ಬೇಡ ಸೊ ಈ ಅಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ ಸೊ ನೀವು ಆಲ್ರೆಡಿ ಹೋಲ್ಡ್ ಮಾಡಿದ್ರೆ ಹೋಲ್ಡ್ ಮಾಡಿ ಯಾಕಂದರೆ ಒಳ್ಳೆ ಲೆವೆಲ್ ಡಾಟ್ ಮೇಲ್ಗಡೆ ಹೋಗ್ತಾ ಇದೆ ಸೊ ಈಗ ಬ್ರೇಕೌಟ್ ಫೇಲ್ಯೂರ್ ಆಯಿತು ಅಂದರೆ ವಾಪಸ್ ಈ ಝೋನ್ ಒಳಗಡೆ ಬರುತ್ತೆ ಇನ್ನೂರು ಹತ್ತನ್ನು ಸ್ಟಾಪ್ ಲಾಸಾಗಿ ಇಟ್ಕೊಳ್ಳಿ ಇನ್ನೂರು ಹತ್ತಕ್ಕಿಂತ ವಾಪಸ್ ಕೆಳಗಡೆ ಬರ್ತಾ ಇದೆ ಅಂತಂದರೆ ಎಕ್ಸಿಟ್ ಮಾಡೋಕೆ ಯೋಚನೆ ಮಾಡ್ಬೋದು ಐ ಆರ್ ಸಿ ರೈಲ್ವೆ ಎಲ್ಲ ಒಳ್ಳೆ ಕಂಪನಿ ಅಂದರೆ ಇದು ಬೂಮ್ ಆಗುತ್ತಲ್ಲ ಅಂದರೆ ಹೌದು ಬಟ್ ಇವರೆಲ್ಲ ಪ್ರೈಮರಿ ಪ್ಲೇಯರ್ಸ್ ಆಗ್ತಾರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಒಳ್ಳೆ ಪ್ರಾಜೆಕ್ಟ್ಗಳು ಸಿಗ್ಬೋದು ಏನು ಬೇಕಾದರೂ ಆಗ್ಬೋದು ಬಟ್ ಒಂದು ಒಳ್ಳೆ ಮೂಮೆಂಟ್ ಒಂದು ಕರೆಕ್ಷನ್ ಆಗಬೇಕು ಕರೆಕ್ಷನ್ ಆಗಿ ಒಂದು ದೊಡ್ಡ ದೊಡ್ಡ ವಾಲ್ಯೂಮ್ ಬಂದು ದೊಡ್ಡವರು ಏನಾದ್ರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತಂದ್ರೆ ಆಗ ಯೋಚನೆ ಹೋಗೋಣಂತೆ ಈಗ ಸ್ವಲ್ಪ ಬೇಡ ಅಂತಲೇ ಹೇಳ್ತೀನಿ ಸೊ ಅಟ್ಲೀಸ್ಟ್ ಮಾರ್ಚ್ ಡೇಟಾ ಬಂದಿರೋ ತನಕ ನನಗೆ ಗೊತ್ತಿರೋ ಎಫ್ ಐ ಡಿ ಎಸ್ ನಾಟ್ ಇಂಟ್ರೆಸ್ಟ್ ಇದ್ದಾರೆ ಬಟ್ ಮೊನ್ನೆ ಒಂದು ವಾಲ್ಯೂಮ್ ಬಂದಿದೆ ಇತ್ತೀಚೆಗೆ ಜೂನ್ ಕ್ಯಾಂಡಲ್ ಜುಲೈಲಿ ಜುಲೈಲ್ಲಿ ಆ ಜುಲೈಲ್ ಕ್ಯಾಂಡಲ್ ಬಂದಿದ್ದಕ್ಕೆ ಇವಾಗ ಇಲ್ಲಿ ಬ್ರೇಕೌಟ್ ಕೂಡ ಆಗಿದೆ ಸೊ ಮತ್ತೆ ಆಡ್ ಮಾಡಿ ಎಂಟ್ರಿ ಮಾಡಿದಾರೆ ನನಗೆ ಗೊತ್ತಿಲ್ಲ ಮೊಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಒಂದು ಹಿಸ್ಟಾರಿಕಲ್ ಇದ್ದಿದ್ದು ಒಂದು ಎರಡು ಮೂರು ವರ್ಷದಿಂದ ಇದ್ದಿದ್ದು ಸ್ಟಾಕ್ ಆದರೆ ನಾವು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲ ಮಾಡಿದಂತಹ ಈಗ ಬ್ರೇಕ್ಔಟ್ ಬರ್ತಾ ಇದೆ ಇಯರ್ ಬ್ರೇಕೌಟ್ ಅಂತ ಅಥವಾ ಸ್ಟ್ರಾಂಗ್ ಬ್ರೇಕ್ಔಟ್ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಈ ಲೆವೆಲಲ್ಲಿ ನಾಟ್ ಅಟ್ ಆಲ್ ರೆಕಮೆಂಡೆಡ್ ಇನ್ವೆಸ್ಟ್ ಮಾಡಲಿಕ್ಕೆ ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು ಭಾನುವಾರ ಯಾವುದಾದ್ರೂ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಚಾಟ್ ಸ್ಟಾಕ್ ನೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಎಲ್ಲರಿಗೂ ನಮಸ್ಕಾರ